ಆಫ್ ಕೋರ್ಸ್ ಅಕ್ಯೂಸ್ಡ್ ಪರ್ಸನ್ಸ್ ಅರೆಸ್ಟ್ ಮಾಡಿದ್ದಾರೆ ದಟ್ ಇಸ್ ಎ ಡಿಫ್ರೆಂಟ್ ಥಿಂಗ್ ಬಟ್ ಎಷ್ಟು ಅಮಾನುಷವಾಗಿ ನಡ್ಕೊಂಡ್ರು ಭಯ ಇಲ್ಲ ಜನಗಳಿಗೆ ಪೊಲೀಸ್ನವರು ನಿಷ್ಕ್ರಿಯರಾಗಿದ್ದಾರೆ ದಟ್ ಇಸ್ ವೈ ಆಲ್ ದೀಸ್ ಇನ್ಸಿಡೆಂಟ್ಸ್ ಆರ್ ಟೇಕಿಂಗ್ ಪ್ಲೇಸ್ ದನ ಕಾಯಕ್ಕೆ ಹೋಗಿದ್ದಂಥ ಒಬ್ಬ ಹೆಣ್ಮಗಳನ್ನ ತುಮಕೂರಿನಲ್ಲಿ ಅಲ್ಲಿ ಅಯ್ಯಮ್ಮನ ಮೇಲೆ ಅತ್ಯಾಚಾರ ಮಾಡೋದು ಇನ್ನೊಂದು ಕಡೆ ಯಾದಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಮಕ್ಕಳು ಸಾಲ ತಗೊಂಡಿರ್ತಾರೆ ಸಾಲ ತೀರಿಸಿರ್ತಾರೆ ಅವ್ರ ತಾಯಂದಿರನ್ನು ಕರ್ಕೊಂಡೋಗಿ ಫೈನಾನ್ಸಿಯರ್ಗಳು ಅವ್ರನ್ನ ಕೂಡಿಟ್ಟುಕೊಂಡು ಅವ್ರ ಚಿತ್ರಹಿಂಸೆ ಕೊಡೋದು ಇಟ್ ಈಸ್ ರಿಪೋರ್ಟೆಡ್ ಇನ್ ದಿ ನ್ಯೂಸ್ ಪೇಪರ್ ಸಿ ವೈ ದೀಸ್ ಇಷ್ಟೊಂದು ಕೆಟ್ಟದಾಗಿ ಯಾಕೆ ನಡೀತಾ ಇದ್ದಾವೆ ಮೈಸೂರಿನಲ್ಲಿ ಈ ಥರ ಗ್ಯಾಂಗ್ ರೇಪು ಆಗಿತ್ತ ನನಗೆ ಗೊತ್ತಿರೋ ಮಟ್ಟಿಗೆ ಈ ಥರ ಆರು ಜನ ಗ್ಯಾಂಗ್ ರೇಪ್ ಮಾಡಿರೋದು ಇದೇ ವಿದ್ಯಾರ್ಥಿನಿ ಮೇಲೆ ಮಾಡಿರ್ತಕ್ಕಂಥದ್ದು ಇದೇ ನನಗನ್ಸುತ್ತೆ ಈ ಥರದವಾಗಿರಲಿಲ್ಲ ಯಾವಾಗಲು ಮೈಸೂರು ಇಸ್ ಎ ಎಜುಕೇಷನ್ ಹಬ್ ಟೂರಿಸಮ್ ಸೆಂಟರ್ ಮೈಸೂರಿಗೆ ಇವತ್ತು KRS ನೋಡೋಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಬರಲಿಕ್ಕೆ ರಂಗನತಿಟ್ಟು ನೋಡಲಿಕ್ಕೆ ಬೃಂದಾವನ ಗಾರ್ಡನ್ ನೋಡಲಿಕ್ಕೆ ಅಲ್ಲಿ ಹೆಗಡದೇವನ ಕೋಟೆ ಅಂಥದ್ದು ಅಲ್ಲ ಗುಳ್ಳಪೇಟೆ ಬಂಡೀಪುರ ನೋಡಲಿಕ್ಕೆ ಕಾಕನಕೋಟೆ ನೋಡಲಿಕ್ಕೆ ಜನ ದೇಶ ವಿದೇಶಗಳಿಂದ ಬರ್ತಾರೆ ಪೊಲೀಸ್ನವ್ರು ಎಚ್ಚರಿಕೆಯಾಗಿರ್ಬೇಕ ಬೇಡ ಅವ್ರು ಕಮಿಷನ್ ಹೇಳ್ತಾರೆ ಇದು ಇಂತೇನು ಇದೇ ಮೊದಲಲ್ಲ ಇವೆಲ್ಲ ನಡೆದವೆ ಹಿಂಗೆ ಭಾಳ ಲೈಟಾಗಿ ಕಮಿಷನರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಡೆದಿರ್ಬೋದು ಇಲ್ಲ ಅಂತ ಹೇಳಲ್ಲ ನಾನು ಆದರೆ ಸ್ಟೇಟ್ಮೆಂಟ್ ಫ್ರಮ್ ಎ ಪೊಲೀಸ್ ಕಮಿಷನರ್ ಈ ಶುಡ್ ನಾಟ್ ಅಟ್ಟರ್ ಲೈಕ್ ದಿಸ್ ಅದರಿಂದ ನನ್ನ ಇದೇನು ಅಂತಂದರೆ ಒಂದು ಪೊಲೀಸ್ನವರು 354A ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಗಲಾಟೆ ಆದಮೇಲೆ 376D 397 ಮಾಡ್ಕೊಂಡದು ಮುಚ್ಚಾಕಲಿಕ್ಕೆ ಅನುಮಾನಗಳಿಗೆ ಶುರುವಾಗ್ಬಿಡ್ತದೆ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ ಇವರು ಹೋಗಿ ಹೋಮ್ ಮಿನಿಸ್ಟರ್ ಹೋಗಿ ಇವರು ನಡ್ಕೊಂಡಂಥ ರೀತಿ ಪೊಲೀಸ್ನವ್ರು ನಡ್ಕೊಂಡಂಥ ಅವ್ರ ಸ್ಟೇಟ್ಮೆಂಟ್ಗಳು ಅವರ ನಡವಳಿಕೆಗಳು ನಾನು ಒಂದು ವಾರ ಆದಮೇಲೆ ಹೋದರೂ ಕೂಡ ಇನ್ನೂ ಆ ಜಾಗ ಯಾರಿಗೆ ಸೇರಿದ್ದು ಅಂತ ಪತ್ತೆ ಗೊತ್ತಿಲ್ವಲ್ರಿ ಇವ್ರಿಗೆ ಪೊಲೀಸ್ನವ್ರಿಗೆ ಏನು ಮೂಡಕ್ಕೆ ಹೋಗ್ಬಿಟ್ಟು ಅದು ಯಾರ್ದು ನಿಮ್ಮದೋ ಇಲ್ಲೋ ಅಂತ ತಿಳ್ಕೊಳಕಾಯ್ತಿಲ್ಲ ಒಂದು ದಿನದಲ್ಲಿ ಹೌದು ಯಾರು ಇರ್ರೆಸ್ಪಾನ್ಸಿಬಲ್ ನಾನು ಕೇಳಿದ್ರೆ ಕಮಿಷನರ್ ಹೇಳ್ತಾರೆ ಸರ್ ಒಂದು ಪತ್ರ ಬರೆದಿದ್ದೀವಿ ಅದು ಯಾರಿಗೆ ಸೇರಿದ್ದು ಅಂತ ಮೂಡಕ್ಕೆ ಅದು ಇನ್ನೂ ಉತ್ತರ ಬಂದಿಲ್ಲ ಸರ್ ನನಗೆ ಅಂತ ಹೇಳ್ತಾರೆ ಅಲ್ಲಪ್ಪ ನೀನು ಪತ್ರ ಬರೆದ್ಬಿಟ್ಟು ಯಾಕೆ ಓದ್ತಿದ್ದೆ ನಿಮ್ಮ ಕಾನ್ಸ್ಟೇಬಲ್ನ ಹೆಡ್ ಕಾನ್ಸ್ಟೇಬಲ್ಲೋ ಅಥವಾ ಸಬ್ ಇನ್ಸ್ಪೆಕ್ಟರ್ನ ಕಳಿಸ್ಬಿಟ್ಟು ತಿಳ್ಕೊಬರಕ್ಕಿಲ್ವ ಏನಪ್ಪ ಹೋಗಿ ಅಂತಂದರೆ ಅದಕ್ಕೆ ಉತ್ತರ ಇಲ್ಲ ಮನೆ ಅಧ್ಯಕ್ಷರೇ ಅದರಿಂದ ಪೊಲೀಸ್ನವರ ಈ ನಿಷ್ಕ್ರಿಯತೆ ಬೀಟ್ ದಸ್ತು ಗಸ್ತು ಮಾಡ್ತಿದ್ದನ್ನು ನಿಲ್ಲಿಸಿರೋದು ಇವರು ಲಂಚ್ಗಳೀತನ ಇವ್ರಿಗೆ ಯಾವುದೇ ಒಂದು ಅಫೆನ್ಸನ್ನು ಗಂಭೀರವಾಗಿ ತಗೊಳ್ಳೋದು ಇಂಥ ಕೇಸು ನಿರ್ಭಯ ಕೇಸ್ ಆದಮೇಲೆ ನಿರ್ಭಯದಲ್ಲಿ ಅಪರಾಧಿಗಳಿಗೆಲ್ಲ ಗಲ್ ಶಿಕ್ಷೆ ಆಯಿತು ಅಲ್ಲಿ ವರ್ಮಾ ಕಮಿಷನ್ ರಿಪೋರ್ಟ್ನವರು ಅವ್ರೇನು ಹೇಳಿದ ಕಮಿಟಿಯವರು ಏನು ಹೇಳಿದ್ದಾರೆ ಆ ರಿಪೋರ್ಟ್ ಎಲ್ಲ ಬಂದಿದೆ ಪೊಲೀಸ್ನವ್ರಿಗೆಲ್ಲ ಕಳಿಸಿದ್ದಾರೆ ನೀವು ಈ ಫೊರೆನ್ಸಿಕ್ ಪ್ರಯೋಗಾಲಯ ಇದೆಯಲ್ಲ ಇದನ್ನು ಸ್ಟ್ರೆಂಥನ್ ಮಾಡಬೇಕು ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಇರಬೇಕು ಸಿಬ್ಬಂದಿ ಎಲ್ಲ ಇರಬೇಕು ಬೇಕಾದಂಥ ಯಂತ್ರೋಪಕರಣಗಳೆಲ್ಲ ಇರಬೇಕು DNA ಟೆಸ್ಟ್ ಮಾಡೋದೆಲ್ಲ ಇರಬೇಕು ಈ ಥರದವೆಲ್ಲ ಹೇಳಿದ್ದಾರೆ ಏನು ಮಾಡಿದಾರೋ ಗೊತ್ತಿಲ್ಲ ಜನಗಳಿಗೆ ಪೊಲೀಸ್ ಟೆಸ್ಟ್ನವ್ರು ಕರೆದು ಈಗ ಎಲ್ಲ ಬಿಟ್ಬಿಟ್ಟಿದ್ದಾರೆ ಈಗ ಮೊದಲೆಲ್ಲ ಪೊಲೀಸ್ನವ್ರು ಕರೆದು ಮಾತಾಡ್ತಿದ್ರು ಜನಗಳ ಜೊತೆ ಈಗ ಸ್ನೇಹ ಅನ್ನೋದು ಇಲ್ಲವೇ ಇಲ್ಲ ಪೊಲೀಸ್ನವ್ರ ಹತ್ರ ಅಷ್ಟೇ ಅವೆಲ್ಲ ಇಲ್ಲವೇ ಇಲ್ಲ ಆ ಲೋಕಲ್ ಜನಗಳ ಲೊಕಾಲಿಟಿ ಜನಗಳನ್ನ ಕರೆದು ಚರ್ಚೆ ಮಾಡೋದು ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳೋದು ಇವೆಲ್ಲ ಮಾಡ್ತಿದ್ರು ಮೊದಲೆಲ್ಲ